113 ಅಂದ್ರೆ 1913 ಅಂತ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಅರಮನೆ ಅಂದ್ರೆ ಅದು ವಿಶೇಷತೆ ಏನಂತ ಹೇಳಿದ್ರೆ ದಲಿತ ಒಂದು ಕಾರ್ಮಿಕ ದಲಿತವಾಗಿರುವಂತಹ ಶ್ರೀಮಂತ ನಿರ್ಮಾಣ ಮಾಡಿದಂತಹ ಅರಮನೆ ಇದೀಗ ಅವನತಿಯ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ದಲಿತ ಶ್ರೀಮಂತ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ವ್ಯಕ್ತಿ ನಿರ್ಮಾಣ ಮಾಡಿದಂತಹ ಅರಮನೆ ಇದೀಗ ಅವನತಿಯ ಸ್ಥಿತಿಯಲ್ಲಿದೆ. ಇದಿರುವಂತಹದ್ದು ಕೋಲಾರ ಜಿಲ್ಲೆ KGF ತಾಲೂಕಿನ ಗಿಡ್ಡೇಗೌಡನಹಳ್ಳಿ ಗ್ರಾಮದಲ್ಲಿ ದಲಿತ ಗುತ್ತಿಗೆದಾರ ದಂಡು ಮೇಸ್ತ್ರಿ ಕುಟ್ಟಪ್ಪ ನಿರ್ಮಿಸಿದಂತಹ ಅರಮನೆ ಇದೀಗ ಅವನತಿಯ ಸ್ಥಿತಿಯಲ್ಲಿದೆ. ಕುಟ್ಟಪ್ಪ ನಿರ್ಮಿಸಿದಂತಹ ಮನೆ ಅಳಿವಿನಂಚಲಿದ್ದು ಅದನ್ನು ರಕ್ಷಣೆ ಮಾಡಿ ಅಂತೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಅವರ ಕುಟುಂಬಸ್ಥರು ತಮ್ಮ ಪೂರ್ವಜರು ನಿರ್ಮಾಣ ಮಾಡಿದಂತಹ ಮನೆ ಅರಮನೆ ಅದನ್ನು ಸರ್ಕಾರದ ಮುಖೇನ ಅಭಿವೃದ್ಧಿಯನ್ನು ಮಾಡಬೇಕು ಅಂದರೆ ಪುನರುಜ್ಜೀವನ ಮಾಡಬೇಕು, ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕು ಅನ್ನುವಂತಹ ಮನವಿ ಒತ್ತಾಯ ಕೇಳಿಬರ್ತಾ ಇದೆ. ಕುಟ್ಟಪ್ಪ ನಿರ್ಮಿಸಿದಂತಹ ಮನೆ ಇದೀಗ ಅಳಿವಿನಂಚಿನಲ್ಲಿದೆ. ನೀವು ನೋಡ್ತಾ ಇರುವಂತಹದ್ದು ರಾಜ್ಯದ ಪ್ರಪ್ರಥಮ ದಲಿತ ಶ್ರೀಮಂತನ ಅರಮನೆ ಇದು. ಗಿಡ ಗೆಂಟೆಗಳು ಬೆಳೆದು ಹಾಳಾಗುವಂತಹ ಪರಿಸ್ಥಿತಿ ಇದೆ. ಅಂದರೆ 1913 ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಮನೆ ಇದು. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಅರಮನೆ ಕುಟ್ಟಪ್ಪನ ಅರಮನೆ ಇದೀಗ ಪಾಳು ಬಿದ್ದ ಪುರಾತನ ಸ್ಮಾರಕವಾಗಿ ನಿರ್ಮಾಣ ಆಗಿದೆ. ಇಲ್ಲಿರುವಂತಹ ಕಲಾತ್ಮಕ ಚಿತ್ರಗಳನ್ನು ನೀವು ಗಮನಿಸ್ಬೋದು. ಇದಕ್ಕೆ ಕೂಡ ಸಾಕಷ್ಟು ಹಿನ್ನೆಲೆ ಇದೆ. ಇಂತಹ ಅರಮನೆಯನ್ನು ಪುನರುಜ್ಜೀವನಗೊಳಿಸಿ ಪ್ರವಾಸೋದ್ಯಮವನ್ನು ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲ ಆಗುತ್ತೆ, ಸಾಕಷ್ಟು ಜನಕ್ಕೆ ತಲುಪುವಂತಾಗತ್ತೆ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಮನೆಯನ್ನು ವೀಕ್ಷಣೆ ಮಾಡೋದಕ್ಕೆ, ಪ್ರವಾಸವನ್ನು ಮಾಡೋದಕ್ಕೆ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒತ್ತಾಯ. ದಲಿತ ಮುಖಂಡರು ಹಾಗೂ ಕುಟ್ಟಪ್ಪನ ವಂಶಸ್ಥರು ಈ ಬಗ್ಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ಈ ಬಗ್ಗೆ ದಲಿತ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ, ಬಂದು ನೋಡೋಣ. ಅಂದರೆ ಈ ಗಿಡ್ಡಗೌಡನಹಳ್ಳಿ ಬಂದು KGF ಸಮೀಪದಲ್ಲಿ 5 ಕಿಲೋಮೀಟರ್ ಇರತಕ್ಕಂಥದ್ದು. ಇವತ್ತು ನಾವು ಪತ್ರಿಕೆಯಲ್ಲಿ ನಮ್ಮ KC ರಾಜು ಅಂತಕ್ಕಂಥದ್ದು ಸಮಸ್ಯೆಯವರು ಅವ್ರು ಪತ್ರಿಕೆಯಲ್ಲಿ ಪ್ರಕಟಣೆ ಒಂದು ವಿಷಯನ ಕೊಟ್ಟಿದ್ದರು. ಇದೆಲ್ಲ ನಾವೆಲ್ಲ ವೀಕ್ಷಣೆ ನೋಡಿದಾಗ ಆಗ ನಮಗೆ ಗೊತ್ತಾಯಿತು ಈ ಗಿಡ್ಡೇಗೌಡನಲ್ಲಿ KGF ಸಮೀಪದಲ್ಲಿರ್ತಕ್ಕಂಥದ್ದು. ಈ ಒಂದು ಮನೆ ಇವತ್ತು ದಿವಸ 1913 ಈ ಮನೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಇವರು ಪೂರ್ವಿಕರು, ಅಂದರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಾದಪ್ಪನವರ ಪೂರ್ವಿಕರು ಈ ಮನೆಯಲ್ಲಿ ಬದುಕಿ ಬಾಳ್ತಕ್ಕಂಥವ್ರು. ಆ ಕಾಲಕ್ಕೆ ಒಬ್ಬ ದಲಿತ ಅಂತಕ್ಕಂಥವನು ಒಂದು ಗುತ್ತಿಗೆ ಕೆಲಸ ಮಾಡಿಕೊಂಡು ಅವ್ರ ಬಳಿಯಲ್ಲಿ ಸುಮಾರು 400 ಜನ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಇದು ಸಾಮಾನ್ಯ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಆದ್ದರಿಂದ ಇವತ್ತು ಇಂಥ ಒಂದು ಮನೆಯಲ್ಲಿ ಇವರು ಮಾಡಿರ್ತಕ್ಕಂಥ ಇನ್ನೂ ಕೆಲವು ಮನೆಗಳಲ್ಲಿ ಮದುವೆ, ಕಲ್ಯಾಣ ಮಂಟಪಗಳು ಈ ರೀತಿಯಲ್ಲೇ ಎಲ್ಲ ನಡ್ಕೊಂಡು ಹೋಗ್ತಾಯಿತ್ತು. ಆದ್ದರಿಂದ ಇವತ್ತು ನಾವು ವಿಚಾರ ಜನಗಳಿಗೆ ಮೂಡಿಸ್ತಾ ಇದ್ದೀರಂತ ಹೇಳಿದ್ರೆ ಮತ್ತು ಸರ್ಕಾರಕ್ಕೂ ಗಮನಕ್ಕೂ ನಾವು ಇವತ್ತು ತರ್ತಾ ಇದ್ದೀರಂತ ಹೇಳಿದ್ರೆ ಈ ಮನೆಯನ್ನು ಗುರುತಿಸಿ ಪುರಾತತ್ವ ಇಲಾಖೆ ಮತ್ತು ಏನು ಒಂದು ಬರ್ತಕ್ಕಂಥ ಟೂರಿಸಮ್ ಪ್ಲೇಸ್ ಆಗಬೇಕು ಮತ್ತು ಸರ್ಕಾರ ಗುರುತಿಸಿ ಇವತ್ತು ಏನು ಇವತ್ತು ಎಲ್ಲ ಮನೆಯೆಲ್ಲ ಇವತ್ತೆಲ್ಲ ಏನು ನಮ್ಮ ಶಿಥಿಲಗೊಂಡೈತೋ ಇದನ್ನೆಲ್ಲ ರಿಪೇರಿ ಮಾಡಿ 10-6 ಜನ ಬಂದು ನೋಡ್ಕೊಂಡು ಹೋಗೋಕ್ಕಾಗಬೇಕು ಮತ್ತು ಈ ಕುಟುಂಬದವ್ರನ್ನ ಗುರುತಿಸಿ ಇಲಾಖೆಯವರು ಅವ್ರಿಗೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಒಂದು ನೌಕರಿ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಆಗಲಿ ಮತ್ತು ಅಲ್ಲಿರ್ತಕ್ಕಂಥ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಜಮೀನು ಕೊಡೋದಾಗಲಿ ಇದನ್ನೆಲ್ಲ ಮಾಡಬೇಕು. ಯಾಕಂದರೆ ಒಬ್ಬ ದಲಿತ ಇವತ್ತು ದಿವಸ ಈ ರೀತಿಯಲ್ಲಿ ಒಂದು ರಾಜನ ರೀತಿಯಲ್ಲೇ ಇವತ್ತು ಪರಿಪಾಲನೆ ಕಾರ್ಯರೂಪಗಳು ಮಾಡ್ತಾ ಇದ್ದೀನಿ ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ನಾವು ಈ ಸಮಾಜಕ್ಕೆ ನಾವು ತೋರಿಸ್ತಾ ಇದ್ದೀರಿ. ಒಬ್ಬ ದಲಿತ ಆ ಕಾಲಕ್ಕೆ ಒಂದು 400 ಜನ ಇಟ್ಕೊಂಡು 1913 ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಇವತ್ತು ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಸಮಾಜದಲ್ಲಿ ನಾವು ಯಾರು ಅನ್ನತಕ್ಕಂಥದ್ದು ಗುರುತು ಇವತ್ತು ನಾವು ಹೇಳ್ತಾ ಇದ್ದೀರಿ. ಆದ್ದರಿಂದ ನಾವು ಈ ಕೋಲಾರದಿಂದ ಇವತ್ತು ನಾವು ಯಾಕಂದ್ರೆ ನನ್ನ ಹೆಸರು ದಲಿತ ನಾರಾಯಣ ಸ್ವಾಮಿ ಅಂತೇಳಿ ನಮ್ಮ ಸಂಘದಲ್ಲಿ ಬಂದಿರತಕ್ಕ ಇನ್ನೊಬ್ಬ ಗುರು.
ಈ ಕುಟ್ಟಪ್ಪನ ಅರಮನೆ ಇದೀಗ ಪಾಳು ಬಿದ್ದ ಪುರಾತನ ಸ್ಮಾರಕವಾಗಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುಧಾಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಧಾಕರ್, ಈ ಒಂದು ಸ್ಮಾರಕವನ್ನ ದಲಿತ ಮೊದಲ ಶ್ರೀಮಂತ ನಿರ್ಮಾಣ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ, ಇದು ಯಾವಾಗ್ಲಿಂದ ಈ ರೀತಿಯಾದ ಪರಿಸ್ಥಿತಿ ಇದೆ? ಸರ್ಕಾರದ ನಿರ್ಲಕ್ಷ್ಯ ಯಾಕೆ ಅಂತಾನ? ಮಂಜುನಾಥ್, ಏನು ಅಂದ್ರೆ ಇದು ಏನು ಕುಟ್ಟಪ್ಪ ಅರಮನೆ, ಏನು ತನ್ನ ವಾಸಕ್ಕಾಗಿ ನಿರ್ಮಿಸಿದಂತಹ ಏನು ಅರಮನೆ ಇದೆ, ಸಾವಿರದ 1910 ಏನು ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿರುವಂತದ್ದು. ಏನು ಆಗ ಬ್ರಿಟಿಷ್ ಕಾಲದಲ್ಲಿ ಏನು ಕೆಜಪ್ನಲ್ಲಿ ಸಿಗುತ್ತಿದ್ದಂತಹ ಚಿನ್ನದ ಗಣಿಗಳಲ್ಲಿ ಅಲ್ಲಿ ಕೆಲಸ ಮಾಡೋದನ್ನು ಕೆಲಸಕ್ಕೆ ಆಳುಗಳನ್ನು ಒದಗಿಸಿದಂತಹ ಕುಟ್ಟಪ್ಪ ಅನ್ನೇ ತನ್ನ ನಿವಾಸಕ್ಕೆ ಈ ಮನೆ ಕಟ್ಟಿರುವಂತದ್ದು. ಜೊತೆಗೆ ಅಲ್ಲಿನ ಬ್ರಿಟಿಷ್ ಅಧಿಕಾರಿಗಳು ಕೂಡ ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಮೇಲಿನ ಅಧಿಕಾರಿಗಳು ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಕೂಡ ಆ ಮನೆಯಲ್ಲಿ ಕೆಲವು ದಿನಗಳ ವಾಸ ಮಾಡಿರ್ತಾರೆ. ಆದ್ರೆ ತದನಂತರ ಏನು ಆ ಮನೆ ಸ್ವಾತಂತ್ರ್ಯ ನಂತರ ಕುಟ್ಟಪ್ಪ ತೀರವಾದ ಮೇಲೆ ಅಲ್ಲಿ ಅವರು ಏನು ವಂಶಸ್ಥ ಮಕ್ಕಳಿದ್ದಾರೆ ಮತ್ತೆ ಅವ್ರ ಸಹೋದರ ಇದ್ದಾರೆ, ಯಾರು ಕೂಡ ಆ ಮನೆಯನ್ನ ಮತ್ತೆ ವಾಸ ಮಾಡಿಲ್ಲ ಮತ್ತೆ ಪುನಶ್ಚೇತನೆ ಮಾಡಿಲ್ಲ. ಅದರಿಂದ ಸದ್ಯಕ್ಕೆ ಅದು ಪಾಳ ಬಿದ್ದು ಕೂಡ ಅದು ಏನು ಮನೆ ಆಗಿನ ಕಾಲದಲ್ಲಿ ವಿನ್ಯಾಸದಲ್ಲಿ ರೂಪುಗೊಂಡಂತಹ ಮನೆ ಈಗಲೂ ಕೂಡ ತುಂಬಾ ಗಟ್ಟಿಮುಟ್ಟಿಯಾಗಿತ್ತು. ಅದನ್ನ ಈಗ ಏನು ಅಲ್ಲಿ ದೈತ ಮುಖಂಡ ಏನಿದ್ದಾರೆ ಅವರು ಈಗ ಅದನ್ನ ಆ ಕಾಲದಲ್ಲಿ ಆಗರ್ಭ ಸೀಮಂತ ಆಗಿದಂತಹ ಒಬ್ಬ ದಲಿತ ನಾಯಕರು ಇಂತಹ ಒಂದು ಏನು ಗುತ್ತಿಗೆದಾರ ಪಡೆದಂತಹ ಇಂತಹ ಒಂದು ಅರಮನೆ ಕಟ್ಟಿದ್ದಾರೆ ಅಂದ್ರೆ ಅದನ್ನ ಉಳಿಸಿ ಬೆಳೆಸಬೇಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಅಲ್ಲಿನ ದಲಿತ ಮುಖಂಡ ಮತ್ತು ಆ ಕುಟ್ಟಪ್ಪನ ವಂಶಸ್ಥರಾಗಿದಂತಹ ಕೆಲವರು ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದಾರೆ. ಇದನ್ನ ಸ್ಮಾರಕ ಮಾಡ್ಬೇಕು ಮತ್ತೆ ಏನು ಅದನ್ನ ಏನು ಕೋಲಾರ ಜಿಲ್ಲೆಯಲ್ಲಿ ಈಗ ಕೆಜಪ್ಪನ ಯಾವ ರೀತಿ ಗುರುತಿಸಿಕೊಂಡಿದೆ ಅದೇ ರೀತಿ ಅದನ್ನು ಗುರುತಿಸಬೇಕು ಅಂತ ಸರ್ಕಾರ ಮೇಲೆ ಒತ್ತಡ ಹಾಕಿ ಜಿಲ್ಲಾಡಳಿತ ಮೇಲೆ ಕೂಡ ಒತ್ತಡ ಹಾಕಿದ್ದಾರೆ. ಸದ್ಯಕ್ಕೆ ಒತ್ತಡ ಹಾಕಿದ್ರಿಂದ ಈಗ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ನಡೆಸಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಇದನ್ನು ಸಂರಕ್ಷಣೆ ಮಾಡಬೇಕು ಮತ್ತೆ ಆ ಅರಮನೆ ಸುತ್ತ ಏನು ಪಾಳುಬಿದ್ದಂತಹ ಅರಮನೆ ಸುತ್ತ 200 ಮೀಟರ್ ಇದರಲ್ಲಿ ನಿಷೇಧಾಜ್ಞೆ ಮಾಡಬೇಕು ಮತ್ತೆ ಅಲ್ಲಿ ಯಾರು ಹೋಗ್ಕೊಡು ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಈಗ ಚಿಂತನೆ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಏನು ಸರ್ಕಾರ ಗಮನ ಹರಿಸ್ತಾ ಇದೆಯಾ? ಪುರಾತತ್ವ ಇಲಾಖೆ ಗೊತ್ತಿದೆಯಾ ಹಿಂದೆ ಯಾಕೆ ಇಷ್ಟೊಂದು ಮೌನವಾಗಿತ್ತು ಗೊತ್ತಿರಲಿಲ್ಲ ಅಂತ ನಾ ಅಂತ ಮಂಜುನಾಥ್, ಏನಂದ್ರೆ ಇದು ಪಾಳು ಬಿದ್ದ ನಂತರ ಯಾರಿಗೋ ಇದ್ರ ಬಗ್ಗೆ ಯಾರು ಕೂಡ ಎಚ್ಚರಿಕೆ ವಹಿಸಿರಲಿಲ್ಲ. ಜೊತೆಗೆ ಅಂತ ಒಂದು ಅರಮನೆ ಇದೆ ಮತ್ತು ಆ ಇದರಲ್ಲಿ ಒಬ್ಬ ದೈತ ಒಬ್ಬ ಅಂದಿನ ಕಾಲದಲ್ಲಿ ಒಬ್ಬ ಆಗರ್ಭ ಶ್ರೀಮಂತ ದೈತ ಅನ್ಸ್ಕೊಂಡು ಮನೆ ಕಟ್ಟಿದ್ದಾರೆ ಅಂತ ಕೂಡ ಯಾವುದು ಯೋಚನೆ ಮಾಡಿರಲಿಲ್ಲ. ಅದು ಈಗ ಕೆಲವು ದಿನಗಳ ನಂತರ ಅದು ಏನು ಆ ವಂಶಸ್ಥ ಕುಟುಂಬ ಮೊಮ್ಮಗನಾಗಿದ್ದಂತಹ ಒಬ್ಬ ಏನು ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಈ ಬಗ್ಗೆ ಹೆಚ್ಚಿನ ಗಮನ ಸೆಳೆದಿದ್ದಾರೆ. ಆ ಗಮನ ಸೆಳೆದ ಮೇಲೆ ಅದು ಈ ಚಕ್ರೆ ಈಗ ಒಳಗಡೆ ಬಂದಿದ್ದು ಈಗ ಇಂಥ ಒಂದು ಮನೆ ಇರೋದನ್ನು ಈಗ ಕೋಲಾರ ಜಿಲ್ಲಾ ಮಟ್ಟಿಗೆಲ್ಲರೂ ಗೊತ್ತಾಗಿರುವಂಥದ್ದು. ಇವಾಗ ಸದ್ಯಕ್ಕೆ ಜಿಲ್ಲಾಡಳಿತ ಪರವಾಗಿ ಸಮಾಜ ಕಲ್ಯಾಣ ಅಧಿಕಾರಿ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಅಧಿಕಾರಿ ಬಂದು ಭೇಟಿ ನೀಡಿ ಈ ಬಗ್ಗೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ. ನೋಡ್ಬೇಕು ಮಂಜುನಾಥ್ ಮುಂದೆ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸುಧಾಕರ್. ಎಸ್, ಇದು ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂತಹ ಅರಮನೆ. ಇದನ್ನು ಪುನರುಜ್ಜೀವನಗೊಳಿಸೋದ್ರ ಮೂಲಕವಾಗಿ ಸಾಕಷ್ಟು ಅನುಕೂಲವನ್ನು ಮಾಡ್ಕೋಬೋದು. ಯಾಕಂತ ಹೇಳಿದ್ರೆ ಈ ಒಂದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ಮನೆ, ಪ್ರಥಮ ದಲಿತ ಮುಖಂಡ ಅಥವಾ ದಲಿತ ಗುತ್ತಿಗೆದಾರ ನಿರ್ಮಾಣ ಮಾಡಿದಂತಹ ಮನೆ, ಇಂತಹವುಗಳನ್ನು ಸಾಕಷ್ಟು ಒಂದು ಇತಿಹಾಸ ಒಂದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿರ್ಮಾಣ ಮಾಡೋದ್ರಿಂದಾಗಿ ಪ್ರವಾಸಿಗರುಗಳಿಗೆ ಬರೋದ್ರಿಂದಾಗಿ ಸ್ಥಳೀಯವಾಗಿರುವಂತಹ ಆಡಳಿತಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಮೂಲವಾಗಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇದನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಕೂಡ ಜಿಲ್ಲಾಡಳಿತದ ಕರ್ತವ್ಯ. ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಬಳಕೆ ಮಾಡುತ್ತೆ, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.